ಅಥಣಿ ಪಟ್ಟಣದಲ್ಲಿ ಗಣೇಶೋತ್ಸವದ ನಿಮಿತ್ತ ಶ್ವಾನ ಪ್ರದರ್ಶನ ಆಯೋಜಿಸಲಾಗಿತ್ತು. ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ವಿಘ್ನೇಶ್ವರ ಮಿತ್ರ ಮಂಡಳಿ ಹಾಗೂ ಹ್ಯಾಪಿ ವರ್ಡ್ ಎಕ್ಸ್ಪೆಕ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಶ್ವಾನ ಪ್ರದರ್ಶನ ಆಯೋಜಿಸಲಾಗಿತ್ತು. ಜಿಲ್ಲೆಯ ಬಹುತೇಕ ಶ್ವಾನಪ್ರಿಯರು ತಮ್ಮ ಶ್ವಾನಗಳೊಂದಿಗೆ ಪ್ರದರ್ಶನದಲ್ಲಿ ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರಗು ತಂದರು. ಕಾರ್ಯಕ್ರಮದಲ್ಲಿ ಬೆಳಗಾವಿಯಿಂದ ಆಗಮಿಸಿದ ಪಶುವೈದ್ಯರು ಉತ್ತಮ ತಳಿಯ ಶ್ವಾನಗಳನ್ನು ಆಯ್ಕೆ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರಾದ ನಂದಕುಮಾರ್ ಶಿಂದೆ, ಅಥಣಿ ಪಶುವೈದ್ಯಾಧಿಕಾರಿ ಭುಜ್ಬುಲೆ ಐಗಳಿ, ಡಾಕ್ಟರ್ ಹುನಡೇಕಾರ್, ಅರಣ್ಯಾಧಿಕಾರಿ ಪ್ರಶಾಂತ್ ಗೌರಾನಿ, ಅನಿಲ್ ಮೋರೆ, ಕುಮಾರ್ ಪಾಟೀಲ್, ಪ್ರಮೋದ್ ಕರಿಬಸಬ್ಗೌಡ್ ಉಪಸ್ಥಿತರಿದ್ದರು. ನಾವು ಶ್ವಾನ ಪ್ರದರ್ಶನ ಮಾಡ್ತಾ ಇದೀವಿ. ಈ ಶ್ವಾನ ಪ್ರದರ್ಶನವನ್ನ ವಿಘ್ನೇಶ್ವರ ಮಿತ್ರ ಮಂಡಳಿಯವರು ಮತ್ತು ಹ್ಯಾಪಿ ಪೆಟ್ಸ್ ವರ್ಲ್ಡ್ ಅವರು ಕೂಡ ಮಾಡ್ತಾ ಇದೀವಿ. ಈ ಶ್ವಾನ ಪ್ರದರ್ಶನ ಅತ್ನೇಲೆ ಮೊಟ್ಟ ಮೊದಲಿಗೆ ಬಾರಿ ಆಗ್ತಾ ಇರೋದ್ರಿಂದ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಈ ಶ್ವಾನ ಪ್ರೀತಿ ಮತ್ತು ಜನರಿಗೆ ಗೊತ್ತಾಗ್ಲಿ, ಇಲ್ಲಿರುವಂತಹ ವಿವಿಧ ತಳಿಯ ಎಲ್ಲ ನಾಯಿಗಳು ಡಾಗ್ಗಳು ಬಂದಿರ್ತಾವ, ಮಹಾರಾಷ್ಟ್ರದಿಂದ ಬಂದಿದ್ದಾವ, ಕರ್ನಾಟಕದಿಂದ ಬಂದಿದ್ದಾವ, ನಮ್ಮ ಕರ್ನಾಟಕದ ಎಲ್ಲ ಏರಿಯಾದಿಂದ ಬಂದಿದ್ದಾವ. ಈ ಡಾಗ್ ಶೋ ಯಾಕೆ ಮಾಡ್ತಾ ಇದೀವಿ ಅಂತ ಅಂದ್ರೆ, ಡಾಗ್ಗಳು ಬರೀ ಮನೆಯಲ್ಲಿ ಸಾಕೋದಕ್ಕೆ ಅಷ್ಟೇ ಅಲ್ಲ, ಹಿಂದಿನ ಕಾಲದಲ್ಲಿ ಹಿಡಿದು ಈಗಿನ ಕಾಲದಲ್ಲಿ ಡಾಗ್ಗಳನ್ನ ಅತ್ಯಂತ ಉತ್ಕೃಷ್ಟ ರೀತಿಯಾಗಿ ನಾವು ಬೆಳವಣಿಗೆ ಮಾಡ್ಕೊತಾ ಬಂದಿದ್ದೀವಿ. ಹೀಗಾಗಿ ನಮ್ಮ ಅತ್ನೀ ಜನರಿಗೆ ಈ ಡಾಗ್ ಶೋ ಗೊತ್ತಾಗ್ಲಿ, ಇದರಿಂದಾಗಿ ಇನ್ನೂ ಡಾಗ್ಗಳು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ. ಆಗೋ ಸಲುವಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ ಈ ಡಾಗ್ ಶೋನ ಇಲ್ಲಿ ತಗೊಂಡ್ ಬಂದಿದ್ದೀವಿ. ಈ ಡಾಗ್ ಶೋ ಇದೇ ವರ್ಷ ಫಸ್ಟ್ ಅತ್ನೇಲಿ ಮೊಟ್ಟ ಮೊದಲಿಗೆ ಆಗ್ತಾ ಇತ್ತು. ಸೊ ಹಾಗೆ ನಾವು ಮಾಡಿದ್ವಿ.